ಹೌ ಟು ಲಿವ್, ವೈ ಟು ಲಿವ್, ಇದನ್ನ ಎರಡನ್ನು ಕಲಿತುಕೊಂಡು ನಾನು ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು, ಯಾಕೋಸ್ಕರ ಬದುಕಬೇಕು, ಅದೇ ಕಾಂಕ್ಷೆ. ಅವನಿಗೆ ಉದ್ದೇಶ ಇತ್ತು, ಬದುಕಿದ್ದೆ ಉದ್ದೇಶ ಪೂರ್ತಿ ಆಯಿತು. ಮಹಾತ್ಮ ಆದ, ನಾವು ಬೈದು ಬೈದು ದುರಾತ್ಮರಾಗಿ ಕೆಳಗೆ ಕೂತ್ಕೊಂಡು ಗಾಂಧಿ ಕ್ಲಾಸ್, ಗಾಂಧಿ ಕ್ಲಾಸ್ ಅಂತ ಹಾಗಾದ್ರೂ ನಾಮ ಜಪ ಮಾಡ್ತೀವಲ್ಲ ಗಾಂಧಿ. ಕೊನೆ ನನ್ನ ವೈಲಿನ್ ಪ್ರೋಗ್ರಾಮ್ ಮುಗಿಸೋ ಹೊತ್ತಾಯ್ತು. ಯಾಕೆ ಹೇಳಿದೆ ಅಂದ್ರೆ ಗಾಂಧಿಯಲ್ಲಿ ನಾಲ್ಕು ಗುಣ ಇತ್ತು, ಸತ್ಯ, ಅಹಿಂಸೆ, ತಾಳ್ಮೆ ಮತ್ತೆ ಮಾನವೀಯ ಮೌಲ್ಯಗಳು. ಅದನ್ನ ಆಡು ಭಾಷೆಯಲ್ಲಿ ನಾವೀಗ ಹೇಳಿ ಡೈರೆಕ್ಟ್ ಈ ಭಾಷೆಯನ್ನು ಉಪಯೋಗಿಸಿದ್ರೆ ಅರಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಭಾಷೆ ಬೇಡ ಅಂತೇಳಿ ಸಿಂಪಲ್ ಆಗಿ ಹೇಳಿ ನಾವು ರಿಕ್ವೆಸ್ಟ್ ಮಾಡುದಿಲ್ಲ ಬಂದವರಿಗೆ. ನಿಜವಾಗ್ಲೂ ನೀವು ಗಾಂಧಿಯನ್ನು ಒಪ್ತೀರಿ ಅಂದ್ರೆ ಅವನ ಗುಣಗಳನ್ನ ಶುರು ಮಾಡಿದ್ದಾರೆ, ನಿಮ್ಗೆ ಬದಲಿ ಸತ್ಯ ಇಟ್ಕೊಳ್ಳೋಣ. ಸ್ವಲ್ಪ ಮಟ್ಟಿದ್ದಾರೆ, ಯಾರನ್ನು ನೋವು ಮಾಡುದು ಬೇಡ, ಅಹಿಂಸೆಯಲ್ಲಿ ಹೋಗುವ ಎಲ್ಲರೂ ನನ್ನ ಹಾಗೆ ಅಂತ ಹೇಳುದು ಅಹಿಂಸೆ. ನಾವು ಮೊನ್ನೆ ಒಂದು ಹೆಂಗಸಿಗೆ ಹೇಳಿ, ನೀನು ನಿನ್ ಗಂಡ ಹೊಡೆದಾಗ ಸಿಟ್ ಮಾಡ್ಕೊಳ್ತೀಯಲ್ಲ, ಗಂಡ ನನ್ನ ಎಸಿತಿಯ ಅಂತ, ಇಲ್ಲ ನನ್ನ ಗಂಡ ಪಕ್ಕದ ಮನೆಯವರು ಬೈದಾಗ ಯಾಕೆ ಸಿಟ್ ಮಾಡ್ಕೊಳ್ತೀವಿ, ನಮ್ಮವರು ಅಂತ ತಿಳೇ ಇಲ್ಲ. ಮತ್ತೆ ನಾವು ವಾಟ್ಸಪ್ ಅಲ್ಲಿ ಹಾಕ್ತೀವಿ ವಿ ಆರ್ ಇಂಡಿಯನ್ಸ್ ಅಂತ, ಎಲ್ಲಿ ಈ ಸಮಸ್ಯೆ ಹೋಗ್ಬೇಕಾದ್ರೆ ಅಹಿಂಸೆ ಶುರು ಮಾಡ್ಬೇಕು. ಇನ್ನೊಂದು, ಸ್ವಲ್ಪ ಮಟ್ಟಿಗಾದ್ರೂ ತ್ಯಾಗ ಮಾಡಿ, ಇಡೀ ಜೀವನ ತ್ಯಾಗ ಮಾಡಿದ್ದಾರೆ ತಿಮ್ಮಕ್ಕ ಈ ವಯಸ್ಸಲ್ಲೂ. ಇವತ್ತು ಅವ್ರ ಹತ್ರ ರಾಜಕೀಯ ಸಜೆಷನ್ ಕೇಳಿದ್ರೆ ಅವ್ರು ಖುಷಿಲಿ, ಮೊನ್ನೆ ಪಾಪ ಹುಷಾರಿರ್ಲಿಲ್ಲ, ಅವಾಗ್ಲೂ ಕೂತು ಗೈಡ್ ಮಾಡ್ತಾ ಇದ್ರೆ ಎಲ್ಲ ಹೀಗೀಗ ಹೋಗಿ ಯಾರು ಮಾಡ್ತಾರೆ ನಿಮ್ಮಲ್ಲಿ, ನೀವೇ ಸುಮ್ಮನೆ ಕೇಳ್ಕೊಳ್ಳಿ. ನಾವು ನಮ್ಮನೆಗೋಸ್ಕರ ದೇಶಕ್ಕೋಸ್ಕರ ಏನ್ ತ್ಯಾಗ ಮಾಡಿದ್ದೀನಿ ನಾನು ಕೇಳ್ಕೊಂಡಿದ್ದೀನಿ ಈ ಪ್ರಶ್ನೆ. ನನಗೆ ಯೂಟರ್ನ್ ಹಾಕ್ಲಿಕ್ಕೆ ಕಾರಣ ಇರುವುದು ಈ ಪ್ರಶ್ನೆ. ತಂದೆ ತಾಯಿ ಗುಣ ತೀರಿಸ್ತಿಲ್ಲ, ದೇಶದ ಗುಣ ತೀರಿಸ್ತಿಲ್ಲ, ಪಂಚಭೂತಗಳ ಗುಣ ತೀರಿಸ್ತಿಲ್ಲ, ಜನರ ಗುಣ ತೀರಿಸ್ತಿಲ್ಲ, ಈಗ ತೀರಿಸ್ಲಿಕ್ಕೆ ಹೊರಟಿದ್ದೀನಿ. ಅದಕ್ಕೆ ನೀವು ನಾನು ಸ್ಪೆಷಲ್ ಅಂತ ಟ್ರೀಟೇ ಮಾಡ್ಬೇಡಿ ಅನ್ನೋದು ಏನಿಲ್ಲ. ರೆಸ್ಪಾನ್ಸಿಬಲ್ ಆಗ್ಲಿಕ್ಕೆ ಹೋಗಿದ್ದೀನಿ, ಮತ್ತು ಫೇಲ್ ಆಗಿದ್ದೆ, ಈಗ ಪಾಸ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಪಾಸ್ ಆಗ್ಲಿಕ್ಕೆ ಹೊರಡಿ ಏನು ಅಲ್ವಾ. ಕೊನೆಗೆ ಬಾಪುದೊಂದು ನಾಲ್ಕು ಇದಿದೆ, ಅದನ್ನು ಹೇಳಿಬಿಡ್ತೀನಿ. ಬಾಳೆಹಣ್ಣು ಹಣ್ಣು ಮಾಡಿ, ಬಾಳೆಹಣ್ಣು ದೇವರಿಗೆ ಇಡಬೇಡಿ, ಬಾಪು ಪ್ರಕಾರ ದೇವರ ಪೂಜೆಗೆ. ಹೂವಿನ ಹಾಗೆ ಬದುಕು, ಹೂ ಹಾಕಬೇಡ, ಬಾಳೆಹಣ್ಣು ಇರುವುದಕ್ಕಿಂತ ಬಾಳನ್ನೇ ಹಣ್ಣು ಮಾಡಿಕೊಂಡು, ಅಂದ್ರೆ ತ್ಯಾಗ ಸತ್ಯ ಅನ್ನೋ ನಿಜವಾದ ಮೌಲ್ಯಗಳಿಂದ ಹಣ್ಣು ಮಾಡಿಕೊಡಿ. ಧರ್ಮವನ್ನ ಪ್ರವಚನವಾಗಿ ಮಾಡುವುದರ ಬದಲು ಧರ್ಮ ತಿಳಿದು ಕಿಂಚಿತ್ತಾದರೂ ಆಚರಿಸು. ಶುದ್ಧ ನಡವಳಿಕೆಯನ್ನು ದೇವರಿಗೆ ನಮಸ್ಕಾರವಾಗಿಸು. ದೇಹ ಪ್ರೇಮ ಮರೆತು ದೇಶ ಪ್ರೇಮ ಬೆಳೆಸು. ಅಹಂಕಾರ ಬಿಟ್ಟು ದೇವರಿಗೆ ಅಲಂಕಾರವಾಗಿ ದೇಶ ಪ್ರೇಮದಿಂದ ಭಗವತ್ ಪ್ರೇಮ ತಿಳಿ. ತನ್ನನ್ನು ಬದಲಿಸಿಕೊಂಡು ಜಗತ್ತನ್ನು ಬದಲಿಸು. ಪ್ರಕೃತಿ ಪೂಜೆಯಿಂದಲೇ ಪ್ರಕೃತಿಯ ಸೃಷ್ಟಿಕರ್ತನನ್ನು ಕಾಣು. ಯಾಕೆ ನಿಮ್ಮ ತಂದೆ ತಾಯಿ ನನಗೆ ಕಾಣ್ತಾ ಇಲ್ಲ, ನಿಮ್ಮ ಪಿತೃಗಳನ್ನು ತೃಪ್ತಿಪಡಿಸಬೇಕಾದ್ರೆ ನಾವು ನಿಮಗೆ ಊಟ ಕೊಟ್ಟರು ಅಲ್ಲ. ರಾಷ್ಟ್ರದ ಋಣ ತೀರಿಸಿದ್ರೆ ರಾಷ್ಟ್ರದಿಂದ ಋಣ ತೀರುವುದಿಲ್ಲ, ರಾಮರಾಜ್ಯ ಬರುತ್ತಲ್ಲ. ಅನ್ನ ಕೊಟ್ಟ ರೈತನ ಸೇವೆಯಲ್ಲಿ ಅನ್ನಪೂರ್ಣೆಯನ್ನು ನೋಡು, ದೇಹ ಕೊಟ್ಟ ತಂದೆ ತಾಯಿ ಸೇವೆಯಲ್ಲಿ ಕುಂಭಮೇಳ ನೋಡು. ನಿಸ್ವಾರ್ಥ ಸೇವೆಯಿಂದ ಕಾಶಿಗೆ ಹೋಗುವುದಕ್ಕಿಂತ ನಿಸ್ವಾರ್ಥ ಸೇವೆಯಿಂದ ದೇಹವನ್ನೇ ಕಾಶಿಯನ್ನಾಗಿ ಮಾಡು. ಭಾಗವತವನ್ನು ಓದದೆ ಭಗವತ್ ಪ್ರೇಮದಿಂದ ಬದುಕನ್ನು ಭಗವದ್ಗೀತೆಯನ್ನಾಗಿ ಮಾಡು. ರಾಮನಾಮದಿಂದ ರಾಮನಂತೆ ಬದುಕಿ, ರಾಮನಾಮವೆಂಬ ಮಂತ್ರ ಹೇಳಿದು ರಾಮನಂತೆ ಬದುಕಿ ನೀನೇ ರಾಮನಾಗು. ಆಗ ನನ್ನ ಜೀವನವೇ ನನ್ನ ಸಂದೇಶ, ಇದು ನಮ್ಮನ್ನು ನಿಮ್ಮನ್ನು ಪ್ರತಿಯೊಬ್ಬರಲ್ಲೂ ಆಗಲಿ ಎಂದು ಆಶಿಸುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಭಾಷಣ, ಇದನ್ನು ನಾವು ಸತ್ಸಂಗ ಅಂತ ಮಾಡೋಣ. ಸತ್ಯದ ಸಂಘ.